ಕಾಲರ್ ಇದ್ದಾರೆ, ಸುನಿಲ್ ಅಂತ ಬೆಂಗಳೂರಿಂದ. ನಮಸ್ಕಾರ ಸುನಿಲ್. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಸುನಿಲ್, ಹೇಳಿ, ತಮ್ಮ ಪ್ರಶ್ನೆ ಏನು? ಸರ್, ವೈಫ್ಗೆ E2 ಲೆವೆಲ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಏನ್ ಕಡಿಮೆ ಇದೆ ಅಂತ? E2 ಹೀಟ್ ಕಡಿಮೆ ಇದೆ. E2 ಈಸ್ಟ್ರೋಜನ್ ಕಡಿಮೆ ಇದೆ ಅಂದಿದ್ದಾರೆ. ಸೊ IVF ಮಾಡಿದ್ದಾರೆ, ಸಕ್ಸಸ್ ಆಗ್ಲಿಲ್ಲ. ಅದಕ್ಕೆ ನೆಕ್ಸ್ಟ್ IVF ಎಷ್ಟು ಸರಿ ಆಗಿದೆ? ಒಂದ್ ಸರಿಗೆ ಆಗೋದಿಲ್ಲ ಸುನಿಲ್. IUI ಗೆ 3-6 ಅಟೆಂಪ್ಟ್ ಬೇಕು. IUI ನಲ್ಲಿ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತೀವಿ, ಕೃತಕ ಗರ್ಭಧಾರಣೆಯಲ್ಲಿ ಒಂದ್ ಅಟೆಂಪ್ಟ್ಗೆ 18% ಮಾತ್ರ ಸಕ್ಸಸ್ ಇರ್ತಿರೋದು. ನಿಮ್ಗೆ ಸಕ್ಸಸ್ ಆಗ್ಬೇಕು ಅಂದ್ರೆ ಮಿನಿಮಮ್ 3-6 ಅಟೆಂಪ್ಟ್ಸ್ ಬೇಕಾಗುತ್ತೆ. ಕೇಳಿಸ್ತಾ ಇದೆಯಾ ಸುನಿಲ್? ಮಿನಿಮಮ್ 3-6 ಅಟೆಂಪ್ಟ್ಸ್ ಬೇಕು, ಮತ್ತೆ ಮರು ಯತ್ನ ಮಾಡಿ ಒಂದೇ ಅಟೆಂಪ್ಟ್ಗೆ ಎಲ್ರಿಗೂ ಸಕ್ಸಸ್ ಆಗ್ಬಿಡೋದಿಲ್ಲ. ಆಮೇಲೆ ಎರಡನೇದು, ಈಸ್ಟ್ರೋಜನ್ ಕಡಿಮೆ ಇದ್ರೆ ಈಸ್ಟ್ರೋಜನ್ ಯುಕ್ತ ಮಾತ್ರೆಗಳನ್ನ ಅವರು ಕೊಟ್ಟಿರ್ತಾರೆ IUI ಮಾಡೋ ಡಾಕ್ಟರ್ಗಳು. ಅದಕ್ಕೆ ಸಾಕಷ್ಟು ಮಾತ್ರೆಗಳನ್ನ ಕೊಡ್ತಾರೆ, ಈಸ್ಟ್ರೋಜನ್ ಮಾತ್ರೆಗಳೇ ಸಿಗ್ತದೆ, ಅದನ್ನೇ ಕೊಟ್ಟಿರ್ತಾರೆ ಅವರು. ಕೊಟ್ಬಿಟ್ಟು ಯೋನಿ ಒಳಗಡೆ ಹಾಕೊಳ್ಳೋ ಈಸ್ಟ್ರೋಜನ್ ಮಾತ್ರೆಗಳು ಕೂಡ ಸಿಗುತ್ತೆ, ಅದನ್ನು ಕೊಟ್ಟು ಇದನ್ನ ಮಾಡಿರ್ತಾರೆ IUI ನ. ಆದ್ರಿಂದ ಅದ್ರ ಬಗ್ಗೆ ಅಷ್ಟೊಂದು ನೀವು ಇದನ್ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಜೊತೆಗೆ ಈಸ್ಟ್ರೋಜನ್ ಕಡಿಮೆ ಇರೋದಕ್ಕೆ ಸಮತೋಲನ ಮಾಡತಕ್ಕಂತ ಈಸ್ಟ್ರೋಜನ್ ಯುಕ್ತ ಮಾತ್ರೆಗಳು ಸಿಗುತ್ತೆ, ಇಂಜೆಕ್ಷನ್ಗಳು ಸಿಗುತ್ತೆ. ಅದನ್ನ ಕೊಟ್ಟು ಮಾಡಿಸಿ ಧೈರ್ಯ ಬೇಡ, ನಿಮ್ಗೆ ಒಂದಲ್ಲ ಒಂದು ಅಟೆಂಪ್ಟ್ ಅಲ್ಲಿ ಸಕ್ಸಸ್ ಆಗುತ್ತೆ. IUI ನ ಮುಂದುವರಿಸಿ. ಓಕೆ, ಥ್ಯಾಂಕ್ ಯು ಸುನಿಲ್, ಕರೆ ಮಾಡಿದ್ದಕ್ಕೆ.